ಫ್ರೆಂಡ್ಸ್, ನಿಮ್ಮನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡ್ತಿರೋ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ ಪಡೆಯೋದಕ್ಕೆ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ನಿಮ್ಮ ನ್ಯೂ ಯೂಟ್ಯೂಬರ್ ಕನ್ನಡ ಟಿಕ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಹೇಳ್ತಿರೋ ವಿಷಯ ಏನಂತಂದರೆ, ನಾವೆಲ್ಲ ಸಾಧಾರಣವಾಗಿ ನಮ್ಮ ಆಧಾರ್ ಕಾರ್ಡನ್ನು ಅಥವಾ ನಮ್ಮ ವೋಟರ್ ಐ ಡಿ ಕಾರ್ಡನ್ನು ಏನೇ ತೊಗೊಂಡ್ರು ನಾವು ಬೇಗ ತಕ್ಷಣವೇ ನಾವು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಕಂಪ್ಯೂಟರ್ನಿಂದ ನಾವು ನಮ್ಮ ಆಧಾರ್ ಕಾರ್ಡನ್ನು ಜನರೇಟ್ ಮಾಡ್ಕೊಂಡು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೊಂಡು ಬರ್ತೀವಿ. ಸೊ ಸಾಧಾರಣವಾಗಿ ಈ ಪ್ರೋಸೆಸ್ನ UIDAI ಆಧಾರ್ ಕಂಪನಿಯಾದ UDAI ಕಂಪ್ನಿದವರು ಅವರು ಈ ಪ್ರೋಸೆಸನ್ನು ನಿಲ್ಲಿಸಿದ್ದಾರೆ. ಅದೇನು ಯಾಕಪ್ಪ ನಿಲ್ಲಿಸಿದ್ದಾರೆ ಅಂತ ನೋಡೋಣ, ಬನ್ನಿ. ಕಂಪ್ಯೂಟರ್ನಿಂದ ಈ ಆಧಾರ್ ಡೌನ್ಲೋಡ್ ಮಾಡ್ಕೊಳ್ಳುವವರು ನಿಗವಾಗಿದ್ದರೆ ಈ ಸುದ್ದಿಯನ್ನು ಖಂಡಿತ ಅವ್ರಿಗೆ ಶೇರ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಧಾರ್ ಕಾರ್ಡ್ ನೀಡುವ UIDAI ಈ ಆಧಾರ್ ಡೌನ್ಲೋಡ್ ಮಾಡೋವರಿಗೆ ಎಚ್ಚರಿಕೆಯೊಂದು ನೀಡಿದೆ. ಆಧಾರ್ ಕಾರ್ಡನ್ನು ಕೇವಲ UIDAI ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಡೌನ್ಲೋಡ್ ಮಾಡಿ ಎಂದು UIDAI ಟ್ವೀಟ್ ಮಾಡಿದೆ. ಸಾಲ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆಯುವವರು ಮುಖ ವಿಶಿಷ್ಟವನ್ನು ನೆನಪಿಡಬೇಕಂತ ಪ್ರಿಂಟ್ ತೆಗೆಯದು ನಂತರ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಆದ ಆಧಾರ್ ಕಾರ್ಡ್ ಪ್ರತಿಯನ್ನು ಡಿಲೀಟ್ ಮಾಡಬೇಕು. ಡೌನ್ಲೋಡ್ ಮಾಡಾದ ಪ್ರತಿಯನ್ನು ನೀವು ಡಿಲೀಟ್ ಮಾಡಿದಂತ ಅಂದು ಈ ರೀಸೈಕಲ್ ಬಿನ್ ಸೇರುತ್ತದೆ. ಅಲ್ಲಿಗೆ ಹೋಗಿ ಮಾತ್ರ ಪ್ರತಿಯನ್ನು ಡಿಲೀಟ್ ಮಾಡಬೇಕು. ನಿಮ್ಮ ಫೋನ್ ಬ್ರೌಸರ್ನಲ್ಲಿ UIDAI ವೆಬ್ಸೈಟ್ government.com ಇನ್ನನ್ನು ಓಪನ್ ಮಾಡಬೇಕು. ಡೌನ್ಲೋಡ್ ಆಧಾರ್ ಅಥವಾ ಆಧಾರ್ ಇಡಾಡಿ UDI government.in ಲಿಂಕು ನಾನು ರಿಸೆಪ್ಷನಲ್ಲಿ ಕೊಟ್ಟಿನಿ, ಅಲ್ಲಿಂದ ನೀವು ಪಡೀರಿ. ತಕ್ಷಣ ಇದನ್ನು ಎಂಟರ್ ಪರ್ಸನ್ ಆಧಾರ್ ನಂಬರ್ ಅಥವಾ ನಿಮ್ಮ ಫೋನ್ ನಂಬರ್ ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನೀವು ಕೊಟ್ಟು ರೆಗ್ಯುಲರ್ ಆಧಾರ್ ಪಡೆಯಬೇಕು. ಇದರಲ್ಲಿ ರೆಗ್ಯುಲರ್ ಆಧಾರ್ ಸೆಲೆಕ್ಟ್ ಮಾಡಿ ಆಧಾರ್ ನಂಬರು ಹೆಸರು ಪಿನ್ ಕೋಡು ಹಾಕಿ ಆಧಾರ್ ನಿಮ್ಮ ಬಳಿಯುತ್ತಿದೆ OTP ಅಥವಾ OTP ಜನರೇಟ್ ಮಾಡಬೇಕು. ನಿಮ್ಮ ಮೊಬೈಲ್ಗೆ OTP ಬರುತ್ತದೆ. ಇದನ್ನು ಹಾಕಿದ ಮೇಲೆ ಆಧಾರ್ ಕಾರ್ಡನ್ನು ಕಾಣಿಸಿದಲ್ಲಿದ್ದು ಡೌನ್ಲೋಡ್ ಆಧಾರ್ ಮಾಡಿ ಎಂದು ಆಧಾರ್ ಕಂಪ್ನಿಯ ಆಧಾರ್ ಗೌರ್ಮೆಂಟ್ ಆದ UDIDI ಕಂಪ್ನಿಯ ವೆಬ್ಸೈಟ್ನವರು ನಿಮಗೆ ತಿಳಿಸಿದ್ದಾರೆ. ಸೊ ಈ ರೀತಿ ಯಾವುದೇ ನಿಮಗೆ ಮಾಡುತ್ತಿದ್ದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನೀವು ನಿಮ್ಮ ಗೆಳೆಯರು ಯಾರ್ಯಾರು ಮಾಡ್ತಿದ್ದೀರಿ ಈ ಮಿಸ್ಟೇಕ್ ಮಾಡಬೇಡಿ. ಈ ವಿಡಿಯೋನ ಅವ್ರಿಗೆ ಖಂಡಿತ ಶೇರ್ ಮಾಡಿ. ನನಗೆ ಗೊತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದ, ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ನನಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕಿದೆ. ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.